Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಕ್ಕ ಅಕ್ಕ, ಎಂಥ ಅನಾಚಾರ ಆಗಿದೆ ನೋಡಿ ಅಕ್ಕ. ಅಯ್ಯೋ, ಈ ರಿಸಿಟ್ ನೋಡಿ ಅಕ್ಕ. ನೋಡಿದ್ರ ಅಕ್ಕ, ನೀವು ದಾನ ಕೊಟ್ಟಿರೋ 5 ಲಕ್ಷನ ಈ ಮನೆ ಯಜಮಾನಿ ನೀವು ಬದುಕಿರುವಾಗ್ಲೇನೆ ಆ ಪಾರ್ವತಿ ತಾನ್ ಕೊಡುಗೆ ಕೊಟ್ಟಿರೋದು ಅಂತ ರುದ್ರಾಶ್ರಮಕ್ಕೆ ಕೊಟ್ಟು ಬಂದಿದ್ದಾಳೆ. ಆ ರೆಸಿಪ್ಟ್ ಅಲ್ಲಿ ಅವಳ ಹೆಸರು ಇದೆ ನೋಡಿ ಅಕ್ಕ. ದುಡ್ಡು ಕೊಟ್ಟು ದಿಮಾಕಲ್ಲಿ ರಸೀದಿನ ಇಸ್ಕೊಳ್ದೇನೆ ಬಂದ್ಬಿಟ್ಟಿದ್ದಾಳಂತಕ್ಕ. ಈಗ ಅವಳಿಗೆ ಏನ್ ಮಾಡ್ಬೇಕು ಅಂತ ನೀವೇ ನಿರ್ಧಾರ ಮಾಡಿ ಅಕ್ಕ. ನಾನಂತೂ ಏನು ಹೇಳಲ್ಲಪ್ಪ. ನಾನೇನಾದ್ರೂ ಹೇಳಿದ್ರೆ ಈ ಮನೇಲಿ ಎಲ್ಲರೂ ನನ್ನನ್ನು ಅಪಾರ್ಥನೆ ಮಾಡ್ಕೊಳ್ಳೋದು. ನನಗೆ ನಿಜಕ್ಕೂ ಬೇಜಾರಾಗ್ತಿದೆ. ನನಗೂ ಬೇಜಾರಾಗ್ತಿದೆ ಅಕ್ಕ. ಆ ಪಾರ್ವತಿ ಯಾಕೆ ಹೆಂಗ್ ಮಾಡಿದ್ಲು ಅಂತ. ನನಗ್ ಬೇಜಾರಾಗ್ತಿರೋದು ಪಾರ್ವತಿ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ. ಯಾಕಕ್ಕ? ಇನ್ನೂ ನೀನು ಪಾರ್ವತಿನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ. ಬಲ್ಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋದು ಅರಸನ ಕೋಟೆಯ ಸಂಸ್ಕಾರ. ಅದು ಪಾರ್ವತಿಗೆ ಗೊತ್ತಿದೆ, ಅದಕ್ಕೆ ರಿಸೀಟ್ ತಗೊಳ್ದೆ ಬಂದಿದ್ದಾಳೆ. ನೀನದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯ. ನೀವ್ ಹೇಳೋದನ್ನ ಒಪ್ಕೋತೀನಕ್ಕ. ಆದ್ರೆ ಪಾರ್ವತಿ 5 ಲಕ್ಷನ ತಾನೇ ಸಂಪಾದನೆ ಮಾಡಿರೋಳ್ ತರ ಅವಳ ಹೆಸರಲ್ಲಿ ದಾನ ಕೊಟ್ಟು ಬಂದಿದ್ದಾಳಲ್ಲ, ಇದು ತಪ್ಪಲ್ವಾಕ? ಈ ಮಾತನ್ನ ನಾನು ಒಪ್ಪಲ್ಲ. ಒಪ್ಲೇಬೇಕಕ್ಕ, ನಿಮ್ ಕೈಯಲ್ಲೇ ಸಾಕ್ಷಿ ಇದೆಯಲ್ಲ. ಪಾರ್ವತಿ ದುಡ್ಡು ಕೊಟ್ಟು ಬಂದ್ಮೇಲೆ ಅಲ್ಲಿರೋ ಯಾರೋ ಪಾರ್ವತಿ ಹೆಸರನ್ನ ರಿಸೀಟ್ ಮೇಲೆ ಬರ್ದಿದ್ದಾರೆ ಅನ್ಸುತ್ತೆ. ಅಯ್ಯೋ ಇಲ್ಲಕ್ಕ, ಈಗ ಪಾರ್ವತಿ ಮೊದ್ಲಿನ ತರ ಇಲ್ಲ. ದೊಡ್ಡೋರು ಚಿಕ್ಕೋರು ಅನ್ನೋ ಭಯ ಭಕ್ತಿನೇ ಇಲ್ಲ. ಅಕ್ಕ, ಅವಳು ನಿಮ್ ಹೆಸರನ್ನ ಸೈಡ್ ಲೈನಿಗೆ ತಳ್ಳಿ ಅವಳ ಹೆಸರನ್ನ ಮುಂದಿನ ಲೈನ್ ಅಲ್ಲಿ ಇಟ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಕ್ಕ. ಆದ್ರೆ ಅದ್ ನಿಮಗ್ ಗೊತ್ತಾಗ್ತಾ ಇಲ್ಲ ಅಕ್ಕ. ತನ್ನ ಹೆಸರು ಬರ್ಲಿ ಅಂತ ಅವಳದೇ ದುಡ್ಡು ಅಂತ ಹೇಳಿ ಹೆಸರನ್ನ ಬರೆಯೋದಕ್ಕೆ ಹೇಳಿ ಬಂದಿರ್ತಾಳಕ್ಕ. ಇರಿ, ವೃದ್ಧಾಶ್ರಮಕ್ಕೆ ಫೋನ್ ಮಾಡಿ ಈಗ್ಲೇ ಕೇಳ್ಬಿಡ್ತೀನಿ. ಅದ್ರ ಅಗತ್ಯ ಇಲ್ಲ. ಯಾಕಕ್ಕ? ಯಾಕೆಂದ್ರೆ ಪಾರ್ವತಿ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಆಯ್ತಕ್ಕ, ಆ ನಂಬಿಕೆ ಹೀಗೆ ಇರ್ಲಿ. ಒಂದ್ ವೇಳೆ ಪಾರ್ವತಿ ಬೇಕು ಅಂತಾನೆ ಅವಳ ಹೆಸರಲ್ಲಿ ದಾನ ಮಾಡಿ ಬಂದಿದ್ರೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.